ಕನ್ನಡ ಚಿತ್ರರಂಗ 2019 ವರ್ಷ ಮೆಲುಕು ಹಾಕಿ ನೋಡಿದರೆ ಬಾಕ್ಸ್ ಆಫೀಸಿನ ಕುರುಕ್ಷೇತ್ರದಲ್ಲಿ ಯಾರಪ್ಪ, ಯಜಮಾನ ಹಾಗೂ ಒಡೆಯ ಅಂದರೆ ಸಿಗುವುದು ಒಂದೇ ಹೆಸರು, ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ಅಭಿನಯದ 4 ಚಿತ್ರಗಳು 2019 ತೆರೆ ಕಂಡಿದೆ. ಮೊದಲಿಗೆ ಯಜಮಾನ ಚಿತ್ರ. ಯಜಮಾನ ಚಿತ್ರ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದು 100 ದಿನ ದಾಟಿ ಶತದಿನೋತ್ಸವ ಸಮಾರಂಭವೂ ಆಚರಿಸಿತು. ನಂತರ ಅಭಿಷೇಕ್ ಅಂಬರೀಷ್ ಅವರ ಚೊಚ್ಚಲ ಚಿತ್ರ ಅಮರ್ ಚಿತ್ರದಲ್ಲಿ ದರ್ಶನ್ ಸ್ನೇಹಪೂರ್ವಕವಾಗಿ ಅಭಿನಯಿಸಿದರು. ನಂತರ ವರಮಹಾಲಕ್ಷ್ಮಿ ಹಬ್ಬದಂದು ತೆರೆ ಕಂಡ ಕುರುಕ್ಷೇತ್ರ ಚಿತ್ರ ದೊಡ್ಡ ಬಾಕ್ಸ್ ಆಫೀಸ್ನ ಯಶಸ್ಸೇ ಕಾಣಿತು. ಈ ಚಿತ್ರವು ಶತದಿನೋತ್ಸವ ಆಚರಿಸಿತು. ಈ ಚಿತ್ರ 3D ತಯಾರಾದದ್ದು ಒಂದು ವಿಶೇಷ ಹೆಗ್ಗಳಿಕೆ. ಪ್ರಪಂಚದ ಪ್ರಥಮ ಪೌರಾಣಿಕ 3D ಚಿತ್ರ ಎಂಬುವು ಎಲ್ಲೆಡೆ ಖ್ಯಾತಿಗೊಳಿತು. ನಂತರ ಡಿಸೆಂಬರ್ ತಿಂಗಳಲ್ಲಿ ಅವರ ಒಡೆಯ ಚಿತ್ರ ಬಿಡುಗಡೆಯಾಗಿ ಅದು ಬಾಕ್ಸ್ ಆಫೀಸ್ ಯಶಸ್ಸಲ್ಲಿ ಮುನ್ನುಗ್ಗುತ್ತಾ ಇದೆ. ಕ್ರಿಸ್ಮಸ್ ಹಬ್ಬದಂದು ಅವರ ಮುಂಬರುವ ಚಿತ್ರ ರಾಬರ್ಟ್ ಚಿತ್ರದ ಫಸ್ಟ್ ಲುಕ್ ಮೋಷನ್ ಪೋಸ್ಟರ್ ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಹವಾನೇ ಕ್ರಿಯೇಟ್ ಮಾಡಿದೆ. ಸೊ ದರ್ಶನ್ನೇ ಯಾವಾಗ ನೋಡಲಿ ಕುರುಕ್ಷೇತ್ರದ ಬಾಕ್ಸ್ ಆಫೀಸ್ನಲ್ಲಿ ಒಡೆಯ ಹಾಗೂ ಯಜಮಾನ ಎಂದೆಂದಿಗೂ ಅಮರ ಎಂದು ನಿರೂಪಿಸಿದ್ದಾರೆ.